ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಪೂರ್ವಿ ಜಯರಾಜ್. ನಾನು ಡ್ರಗ್ಲೆಸ್ ಥೆರಪಿಸ್ಟ್. ಶಾರದೆಯ ಜ್ಞಾನಸುದಿಯ ವಿಶೇಷವಾದ ಸಂಚಿಕೆಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಹಂಚ್ಕೊಳ್ತಾ ಇರೋ ಕಥೆಗಳ ಮೂಲಕ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ದೊಡ್ಡ ಪ್ರಮಾಣದ ಪರಿವರ್ತನೆ ಆಗ್ತಾ ಇದೆ. ಕಥೆಗಳ ಮೂಲಕನೂ ಇಷ್ಟೊಂದು ಬದಲಾವಣೆ ಮಾಡ್ಕೊಳ್ಬಹುದಾ ಅಂತ ಹೇಳಿ ಪ್ರಶಂಸಾ ಪತ್ರಗಳನ್ನು, ಇಮೇಲ್ಗಳನ್ನು ಮತ್ತು ನಮ್ಮ ಯೂಟ್ಯೂಬಿನ ವಿಡಿಯೋಸಲ್ಲೇ ನಿಮ್ಮ ಪಾಸಿಟಿವ್ ಕಮೆಂಟ್ಗಳನ್ನು ಓದಿ ತುಂಬ ಖುಷಿಯಾಯಿತು. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ತುಂಬ ತುಂಬ ಧನ್ಯವಾದಗಳು. ಇದೇ ಥರದ ಹಲವಾರು ಕಥೆಗಳನ್ನು ನಾವು ಹಳೆಯ ಸಂಚಿಕೆಗಳಲ್ಲೂ ಕೂಡ ಹಂಚಿಕೊಂಡಿದ್ದೀವಿ. ನೂರಾರು ಈ ಥರದ ವಿಡಿಯೋಗಳನ್ನು ನೀವು ಡಾಕ್ಟರ್ ಪೂರ್ವಿ ಜಯರಾಜ್ ಅನ್ನುವ ಯೂಟ್ಯೂಬ್ ಚಾನಲಲ್ಲಿ ಖಂಡಿತವಾಗಿಯೂ ವೀಕ್ಷಿಸಬಹುದು. ಇವತ್ತು ನಾನು ಹೇಳ್ತಾ ಇರೋ ಕತೆ, ನಾವು ನಮ್ಮನ್ನು ನಾವು ತುಂಬ ಒಳ್ಳೆಯವರು, ಕರೆಕ್ಟಾಗಿದ್ದೀವಿ, ನಾವು ತುಂಬ ಡಿಸಿಪ್ಲಿನ್ ಆ್ಯಂಡ್ ಗುಡ್ ಅಂತ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಹೇಗೆ ಸಣ್ಣ ಪ್ರಮಾಣದ ಒಂದು ನ್ಯೂನ್ಯತೆ ನಮ್ಮ ಗುಣದಲ್ಲೇ ಇದ್ದು ಅದು ಕ್ರಮೇಣವಾಗಿ ನಮಗೆ ಸಮಸ್ಯೆಯಾಗಿ ಹಿಂದಿರುಗಿ ಬಂದಾಗ, ಅಯ್ಯೋ ನಾನೇನು ತಪ್ಪು ಮಾಡಿದ್ದೀನಿ, ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಲ್ಲ ಅಂತ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಥರ ಕಾಡೋ ಥರದ ಸಂಗತಿ ಬಗ್ಗೆ ಆಗಿದೆ. ಒಮ್ಮೆ ಒಂದೂರಲ್ಲಿ ಒಬ್ಬ ರೈತ ಮತ್ತು ಒಬ್ಬ ಬೇಕರ್, ಅಂದರೆ ಈ ಬೇಕರಿ ಅಂಗಡಿ ಇಟ್ಟಿರೋರು ಇದ್ದಂತೆ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಆ್ಯಂಡ್ ಕೆಲವು ದಿನಗಳ ನಂತರ ಆ ರೈತ, ನೋಡಪ್ಪ ನಾನು ದಿನ ಆಲ್ಮೋಸ್ಟ್ 1 kg ಬೆಣ್ಣೆ ಮಾಡ್ತಾ ಇದ್ದೀನಿ, ಯಾರೋ ಬೇರೆಯವ್ರಿಗೆ ಮಾರೋದಕ್ಕಿಂತ ನಿನ್ನ ಬೇಕರಿಯಲ್ಲೇ ಇದು ಉಪಯೋಗಕ್ಕೆ ಬರುತ್ತಲ್ವಾ, ಆದ್ದರಿಂದ ದಿನ ನಾನು ಲೆಕ್ಕದ ಪ್ರಕಾರ ನಿನಗೆ 1 kg ಬೆಣ್ಣೆ ಕೊಟ್ಬಿಡ್ತೀನಿ, ನೀನು ಏನಕ್ಕಾದರೂ ಉಪಯೋಗಿಸ್ಕೊಳ್ಪ, ನಿನಗೆ ಉಪಯೋಗಕ್ಕೆ ಬರುತ್ತಲ್ಲ ಅಂತ ಹೇಳ್ತಾನೆ. ಆ ಬೇಕರಿ ಮಾಲೀಕ ಕೂಡ ತುಂಬ ಖುಷಿಯಾಗಿ, ಹೌದು ಬೇರೆಯವ್ರ ಹತ್ರ ನಾನು ಬೆಣ್ಣೆ ಪರ್ಚೇಸ್ ಮಾಡ್ತಾ ಇದ್ದೆ, ಈಗ ನೀನೇ ಬೆಣ್ಣೆಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಒಳ್ಳೆ ಫ್ರೆಂಡ್ ಕೂಡ ಆಗಿರೋದ್ರಿಂದ ನಿನ್ನ ಹತ್ರನೇ ನಾನು ಬೆಣ್ಣೆ ತೊಗೊಳ್ತೀನಿ ಅಂತ ಹೇಳಿ ಅದೇ ಥರದ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ತುಂಬ ದಿನಗಳ ಕಳೆದ ಮೇಲೆ ಒಮ್ಮೆ ಬೇಕರಿಯವನು ಹೀಗೆ ಆಕ್ಸಿಡೆಂಟಲಿ ಅದನ್ನು ವೇಯಿಂಗ್ ಸ್ಕೇಲ್ ಮೇಲೆ ಇಡ್ತಾನೆ, ಆ ಬೆಣ್ಣೆ ಆ ರೈತ ಬಂದು ಕೊಟ್ಟ ತಕ್ಷಣ ನೋಡಿದ್ರೆ ಅದು 1 kg ತೂಕಕ್ಕೆ ಬರ್ತಾ ಇರಲ್ಲ. ಆತನಿಗೆ ತುಂಬ ಕೆಟ್ಟ ಕೋಪ ಬಂದ್ಬಿಡುತ್ತೆ ಆ ಬೇಕರಿ ಓನರ್ಗೆ. ಏನಿವನು ನನ್ನ ಫ್ರೆಂಡ್ ಅಂತ ಹೇಳಿ ನಂಬಿ ಒಂದು ದಿನಾನೂ ಅದ್ರ ತೂಕ ಚೆಕ್ ಮಾಡಿದೆ, ನಾನು ಇಷ್ಟು ದಿನಗಳಿಂದ ಆತನ ಹತ್ರ ಬೆಣ್ಣೆ ಪರ್ಚೇಸ್ ಮಾಡ್ತಾ ಇದ್ದೆ, ಇವತ್ತು ಏನೋ ಹಾಗೆ ಆ ವೇಯಿಂಗ್ ಸ್ಕೇಲ್ ಮೇಲೆ ಈ ಬೆಣ್ಣೆಯ ಪ್ಯಾಕೆಟನ್ನು ಇಟ್ಟಾಗ ಗೊತ್ತಾಯಿತು ಅದು 1 kg ತೂಕಕ್ಕೆ ಬರ್ತಾ ಇಲ್ಲ ಅಂತ. ಇಷ್ಟು ಮೋಸ ಮಾಡ್ತಾ ಇದ್ದಾನಲ್ಲ, ಇವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಇವನ್ನ ಕೋರ್ಟಿಗೆ ಎಳಿಲೇಬೇಕು ಅಂತ ಹೇಳಿ ಆ ಊರಿನಲ್ಲಿ ಯಾರು ನ್ಯಾಯ ಮಾಡ್ತಾರೋ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತುಂಬ ದುಃಖದಿಂದ, ಕೋಪದಿಂದ, ಅಲ್ಲ ಇವನು ಈ ಥರ ಮೋಸ ಮಾಡ್ಬೋದಾ, ನನ್ನ ಫ್ರೆಂಡ್ ಅಂತ ಹೇಳಿ ಯಾರ ಹತ್ರನೂ ಬೇರೆಯವ್ರ ಹತ್ರ ತೊಗೊಳೋದು ಬೇಡ ಅಂತ ಹೇಳಿ ಇವನ ಹತ್ರನೇ ಬೆಣ್ಣೆ ವ್ಯಾಪಾರ ಮಾಡ್ತಾ ಇದ್ದರೆ ನೋಡಿದ್ರೆ ಅದು 1 kg ತೂಕಕ್ಕೆ ಬರ್ತಾ ಇಲ್ಲ, ಇನ್ನೂ ಕಮ್ಮಿ ವೇ ಆಗ್ತಾ ಇದೆ, ಆ ಥರದ್ದೊಂದು ಮೋಸ ಇವನು ಮಾಡಿದ್ದಾನೆ, ನನಗೆ ತುಂಬ ಬೇಜಾರಾಗಿದೆ, ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾನೆ. ಆಗ ಆ ನ್ಯಾಯ ಮಾಡೋರು ನ್ಯಾಯಾಧೀಶರು ಯಾರಿರ್ತಾರೆ ಅವರು ಕೇಳ್ತಾರೆ ಆ ರೈತನಿಗೆ, ಯಾಕಪ್ಪ ಈ ಥರ ಕೆಲಸ ಮಾಡಿದೆ ನೀನು, ಯಾಕೆ ಮೋಸ ಮಾಡ್ತಾ ಇದೆಯಾ, ನಿನ್ನ ಫ್ರೆಂಡ್ಗೆ ಯಾಕೆ ಈ ಥರದ್ದೊಂದು ನೀನು ಕೆಟ್ಟ ಕೆಲಸವನ್ನು ಮಾಡ್ತಾ ಇದೀಯಾ ಅಂತ. ಆಗ ರೈತ ಹೇಳ್ತಾನೆ, ಸ್ವಾಮಿ ನಿಜವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ, ನಂದೇನು ತಪ್ಪಿಲ್ಲ ಸ್ವಾಮಿ, ನಾನು ಅವನಿಗೆ ಬೇಕು ಅಂತ ಮೋಸ ಕೂಡ ಮಾಡಿಲ್ಲ ಅಂತ. ಏನು ಹೀಗೆ ಮಾತಾಡ್ತಾ ಇದೆಯಾ, ಮೋಸ ಮಾಡಿಲ್ಲ ಮೋಸ ಮಾಡಿಲ್ಲ ಅಂತ, 1 kg ಬೆಣ್ಣೆ ಅಂತ ನೀನು ಆವತ್ತಿಂದ ಇವನಿಗೆ ವ್ಯಾಪಾರ ಮಾಡಿದ್ಯಾ, ಈಗ ನಾನು ಮೋಸ ಮಾಡಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾ ಇದೆಯಾ ಅಂತ ಆ ನ್ಯಾಯ ಮಾಡೋರಿಗೂ ಕೋಪ ಬರುತ್ತೆ. ಮತ್ತೆ ಆ ರೈತ ಮುಗ್ಧವಾದ ಮುಖದಲ್ಲಿ, ನಿಜವಾಗ್ಲೂ ನ್ಯಾಯಾಧೀಶರೇ, ನಿಜವಾಗ್ಲೂ ನಾನು ಮೋಸ ಮಾಡಿಲ್ಲ, ಬೇಕಾದರೆ ನೀವೇ ಕೇಳಿ ನನ್ನ ಸ್ನೇಹಿತರನ್ನ, ಆತನ ಹತ್ರ ನಾನು ಇವತ್ತು ನಿನ್ನೆಯಿಂದ ಅಲ್ಲ ಸುಮಾರು ವರ್ಷಗಳಿಂದ ಪ್ರತಿನಿತ್ಯ 1 kg ಆಗುವಷ್ಟು ಬ್ರೆಡ್ಡನ್ನು ಕೊಂಡ್ಕೊಳ್ತೀನಿ, ಆ ಬ್ರೆಡ್ಡಿನ ವೇಟನ್ನೇ ನಾನು ತೂಕ ಹಾಕ್ತಾ ಒಂದು ಕಡೆ ಆ ಬ್ರೆಡ್ಡನ್ನಿಟ್ಟು ಇನ್ನೊಂದು ಕಡೆ ಅಷ್ಟೇ ತೂಕಕ್ಕೆ ಬೆಣ್ಣೆಯನ್ನು ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಆ ಬ್ರೆಡ್ಡನ್ನು ಆತನಿಂದ ತುಂಬ ವರ್ಷದಿಂದ ತೊಗೊಳ್ತಾ ಇರೋದನ್ನ ನಾನು ಕೂಡ ಯಾವತ್ತೂ ಅದನ್ನು ಇದು ಕರೆಕ್ಟಾಗಿ 1 kg ಅಷ್ಟೇ ಇದೆಯಾ ಅಂತ ನಾನು ಯಾವತ್ತೂ ಅದನ್ನು ತೂಕ ಹಾಕಿಲ್ಲ, ಯಾಕಂದರೆ ಈತನನ್ನು ಆಪ್ತ ಸ್ನೇಹಿತ, ಇವನು ನನಗೆ ಯಾಕೆ ಮೋಸ ಮಾಡ್ತಾನೆ ಅಂತ ಹೇಳಿ ಅವ್ನು ಕೊಡೋದನ್ನು ನಾನು ತೊಗೊಳ್ತಾ ಇದ್ದೆ. ಯಾವಾಗ ಅವನು ಈಗ ರೀಸೆಂಟಾಗಿ ಕೆಲವು ದಿನಗಳಿಂದ ನೀನು ನನಗೆ ಬೆಣ್ಣೆ ಕೊಡಪ್ಪ ಅಂತ ಹೇಳಿದ್ನೋ, ಹೇಗಿದ್ರೂ 1 kg ತೂಕದ್ದು ಬ್ರೆಡ್ ತೊಗೊಳ್ತಾ ಇದ್ದೀನಿ, ಅದೇ ತೂಕಕ್ಕೆ ಮ್ಯಾಚ್ ಆಗುವಷ್ಟು ಬೆಣ್ಣೆನ ನಾನು ತರ್ತಾ ಇದ್ದೆ. ಈಗ ಈತ ಹೇಳೋದು ಕೇಳಿ ನನಗೆ ಶಾಕ್ ಆಗಿದೆ, ಇದು 1 kg ಇಲ್ಲ ಅಂತಾದರೆ ಹಾಗಾದರೆ ಇಂಡೈರೆಕ್ಟ್ಲಿ ಏನರ್ಥ, ಈತ ನನಗೆ 1 kg ಬ್ರೆಡ್ಡನ್ನು ವ್ಯಾಪಾರ ಮಾಡೇ ಇಲ್ಲ ಅಂತರ್ಥ, ಹಾಗಾದರೆ ನಿಜವಾಗ್ಲೂ ಪನಿಷ್ಮೆಂಟ್ ಯಾರಿಗಾದರೂ ಕೊಡೋದಿದ್ರೆ ಇವನಿಗೆ ಕೊಡಬೇಕು, ಯಾಕಂದರೆ ಈತ ನನಗೆ ಯಾವಾಗಲೂ ಮೋಸನೇ ಮಾಡ್ತಾ ಬಂದಿದ್ದಾನೆ ಅಂತ. ಬೇಕರಿ ಅವನಿಗೆ ಶಾಕ್ ಆಗೋಗುತ್ತೆ, ಗೊತ್ತಾಗುತ್ತೆ ತಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಯಾಚಿಸ್ತಾನೆ. ವೆಲ್, ನಿಮ್ಗೆ ಅನ್ನಿಸ್ತಾ ಇರಬಹುದು, ಹೌದು ನಾವು ಏನು ಕೊಡ್ತೀವೋ ಅದೇ ಪಡ್ಕೊಳ್ತೀವಿ, ಇದಕ್ಕೆ ಕರ್ಮ ಅಂತ ಹೇಳೋದು, ಇದಕ್ಕೆ
ನಾವು ಏನು ರೀತಿಯಲ್ಲಿ ಇರ್ತೀವೋ ಅದನ್ನು ನಾವು ಒಂದಲ್ಲ ಒಂದಿನ ಅನುಭವಿಸಲೇಬೇಕು ಅಂತ ಹೇಳೋದು ಅಂತ ನಿಮ್ಗೆ ಅನ್ನಿಸ್ತಿರಬಹುದು. ಆದರೆ ವೀಕ್ಷಕರೇ, ಈ ಕಥೆಯನ್ನು ನಾನು ಹೇಳಿದ್ರೆ ಹಿಂದೆ ಇರುವಂತಹ ಅತ್ಯಂತ ಮುಖ್ಯವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಯೂಶಲಿ ಅಂದ್ಕೊಳ್ತೀವಿ, ನನಗೆ ಯಾರೂ ಪ್ರೀತಿ ಕೊಡೋಲ್ಲ, ನನ್ನ ಯಾರೂ ಅನುಕಂಪದಿಂದ ನೋಡೋಲ್ಲ, ನನಗೆ ಯಾವ ಸಪೋರ್ಟೂ ಇಲ್ಲ, ನನಗೆ ಯಾವುದು ಫಿನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇಲ್ಲ, ನನ್ನನ್ನು ಖುಷಿಯಾಗಿಡೋರು ಯಾರೂ ಇಲ್ಲ, ಈ ಥರ ಏನೋ ಒಂದು ಕೊರಗು ಅಥವಾ ಅತೃಪ್ತಕರ ಮನೋಭಾವನೆಯಲ್ಲಿ ನಾವು ಯೂಶಲಿ ಸಫರ್ ಮಾಡ್ತಾ ಇರ್ತೀವಿ ಅಥವಾ ನೋವಿಗೊಳಗಾಗಿರ್ತೀವಿ. ಆದರೆ ನಮ್ಮ ಕ್ಲೋಸ್ ಸರ್ಕಲ್ಲಿರೋ ಜನಕ್ಕೆ ಅಥವಾ ನಾವು ಯಾವ ಥರದ ಫೀಲಿಂಗನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ನಾವೇನನ್ನು ಅಪೇಕ್ಷೆ ಮಾಡ್ತಾ ಇದ್ದೀವೋ ಅದೇ ಥರದ ಫೀಲಿಂಗನ್ನು ನಾವು ಕೊಡ್ತಾನೇ ಇರಲ್ಲ. ಫಾರ್ ಎಕ್ಸಾಂಪಲ್, ನಾನು ಯಾರು ಪ್ರೀತಿಸಲ್ಲ ಯಾರು ಪ್ರೀತಿಸಲ್ಲ ಅಂತ ತುಂಬ ಅಳು ದುಃಖದಿಂದ ಇದ್ದರೆ ನಾವು ನ್ಯಾಯಬದ್ಧವಾಗಿ ನಿಜವಾಗ್ಲೂ ಸಾಕಷ್ಟು ಪ್ರೀತಿಯನ್ನು ಎಷ್ಟೋ ಜನಕ್ಕೆ ಕೊಡ್ತಾ ಇರಲ್ಲ. ನಿಮ್ಗೆ ಅನ್ನಿಸ್ಬಹುದು, ಇಲ್ಲ ಇಲ್ಲಪ್ಪ ನಾನು ತುಂಬ ಒಳ್ಳೆಯವರು, ನಾನು ಯಾವಾಗಲೂ ಒಳ್ಳೆಯದೇ ಮಾಡ್ತೀನಿ, ಬಟ್ ನನಗೆ ಮಾತ್ರ ಕೆಟ್ಟದಾಗತ್ತೆ ಅಂತ. ಹಾಗಾದರೆ ಒಳ್ಳೇದು ಮಾಡೋದನ್ನು ಕಂಟಿನ್ಯೂ ಮಾಡಿ, ಬಿಕಾಸ್ ಪ್ರಕೃತಿ ಯಾವತ್ತೂ ನಿಮ್ಮ ಎಫರ್ಟ್, ನಿಮ್ಮ ಎನರ್ಜಿ, ನಿಮ್ಮ ಪಾಸಿಟಿವ್ ಇಂಟೆನ್ಷನ್ಗೆ ಮೋಸ ಮಾಡೋಲ್ಲ. ಮನುಷ್ಯನಿಂದ ಮನುಷ್ಯನಿಗೆ ಮೋಸ ಆಗಬಹುದು ಹೊರತು ಪ್ರಕೃತಿಯಲ್ಲಿ ಆ ಬ್ಯಾಲೆನ್ಸ್ ಯಾವಾಗಲೂ ಕರೆಕ್ಟಾಗಿ ಟ್ಯಾಲಿ ಆಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಆ ಒಂದು ವಿಷಯವನ್ನು ನೀವು ಆಲ್ರೆಡಿ ಅಳವಡಿಸ್ಕೊಂಡಿದ್ದೀರಾ, ಮಾಡ್ತಾ ಇದ್ದೀರಾ, ಆದರೆ ಬೇರೆಯವ್ರು ಮಾತ್ರ ನಿಮ್ಗೆ ಹಂಗೆ ಮಾಡ್ತಾರೆ, ಉದಾಹರಣೆಗೆ ನೀವು ಯಾರಿಗೂ ಮೋಸ ಮಾಡಲ್ಲ ಅಥವಾ ದುಡ್ಡಿಗೆ ಯಾರಿಗೂ ಕಿರಿಕಿರಿ ಮಾಡಲ್ಲ, ನಿಮಗೆ ಮಾತ್ರ ಆ ಥರ ಆಗುತ್ತೆ ಅಂದರೆ ಅದ್ರ ಒಳಗಡೆ ಇರೋ ಬೇರೆ ಯಾವುದೋ ತತ್ವ, ಅಂಶ ಅಥವಾ ಗುಣದ್ದು ಏನೋ ಒಂದು ಪಾಠ ಕಲಿಯೋದಿರುತ್ತೆ. ಫಾರ್ ಎಕ್ಸಾಂಪಲ್, ಡಿಟ್ಯಾಚ್ಮೆಂಟ್ ಇರಬಹುದು, ನೀವು ತುಂಬ ವ್ಯಾಮೋಹದಲ್ಲಿ ಪ್ರೀತಿ ಮಾಡ್ತಾ ಇರಬಹುದು, ಅಥವಾ ಈ ವ್ಯಕ್ತಿ ನನ್ನ ಇಷ್ಟಪಡಲೇಬೇಕು ಅನ್ನೋ ಫೋರ್ಸಲ್ಲಿ ಮಾಡ್ತಾ ಇರಬಹುದು, ಅಥವಾ ಬೇರೆ ಯಾವುದೋ ಒಂದು ನ್ಯೂನ್ಯತೆಯನ್ನು ನೀವು ಅರ್ಥ ಮಾಡಿಕೊಳ್ಳದೆ ಆ ಥರದ ಕೊರಗಲ್ಲಿ ಇರಬಹುದು. ಸೊ ನಾವು ಏನನ್ನು ಪಡಿಬೇಕು ಅಂತಿದ್ದೀವಿ ಅದರ ಎಕ್ಸಾಕ್ಟ್ ಫೀಲಿಂಗನ್ನು ಜಾಟ್ ಡೌನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ಒಳ್ಳೆ ವಿದ್ಯೆ ಕಲಿಬೇಕು ಅಂತಿರುತ್ತೆ, ಸೂಕ್ತವಾದವ್ರು ಯಾರೂ ಸಿಗ್ತಾ ಇಲ್ಲ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ ನಿಮ್ಮದೇ ಆದ ರೀತಿಯಲ್ಲಿ, ನಿಮ್ಮದೇ ಮನಸ್ಸಿಗೆ ಸೂಕ್ತ ಅನಿಸೋ ರೀತಿಯಲ್ಲಿ ಬೇರೆಯವ್ರಿಗೆ ವಿದ್ಯಾಧ್ಯಾನ ಮಾಡೋಕ್ಕೆ ಶುರು ಮಾಡಿ. ಅಂದರೆ ಅದೇ ವಿಷಯವನ್ನು ನೀವು ಮಾಡಬೇಕು ಅಂತೇನಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿರ್ತೀರ, ನೀವು ಆ ಒಂದು ಎಜುಕೇಷನ್ ಹೆಲ್ಪನ್ನು ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಮಾಡೋ ಥರನೋ ಅಥವಾ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳಿಗೆ ಹೆಲ್ಪ್ ಮಾಡೋ ಥರನೋ ಮಾಡಬಹುದು. ಈ ರೀತಿ ನಾವು ಸೂಕ್ಷ್ಮವಾಗಿ ಗಮನಿಸಿ ಆ ಫೀಲಿಂಗ್ಸನ್ನು ಸ್ವಲ್ಪ ಇಂಟ್ರಿಕೇಟ್ ಸಟಲ್ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ಅಬಂಡೆಂಟ್ ಬೀಯಿಂಗ್ ಆಗ್ತೀರಾ. ಸೊ ನಾವು ಯಾವ ಎನರ್ಜಿಯನ್ನು ಕೊಡ್ತೀವಿ ಅದನ್ನೇ ಪಡಿತೀವಿ ಅನ್ನೋದಕ್ಕೆ ಆಳವಾದ ಅರ್ಥ ಇದೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಮನೆಯಲ್ಲಿರೋರನ್ನ ದೂಷಿಸೋದು, ಅವಹೇಳನ ಮಾತುಗಳಿಂದ ಬೈಯೋದು, ಬ್ಲೇಮ್ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಈ ಎನರ್ಜಿಯಲ್ಲಿದ್ದು ಹೊರಗಡೆ ಇರೋರೆಲ್ಲ ನನಗೆ ತುಂಬ ಫಾರ್ಚುನೇಟಾಗಿ ನನಗೆ ಹೆಲ್ಪ್ ಮಾಡಬೇಕು ಅಥವಾ ನನಗೆಲ್ಲ ಲಕ್ಕು ಬರಬೇಕು ಅಥವಾ ಎಲ್ಲರೂ ನನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ಸೊ ಸ್ವಲ್ಪ ಅದನ್ನು ಇದನ್ನು ಟ್ಯಾಲಿ ಮಾಡಿ ನೋಡಿ, ಹೌ ಗುಡ್ ಆರ್ ಯು ಏಬಲ್ ಟು ಬ್ಯಾಲೆನ್ಸ್ ಬೋತ್, ಅಂದರೆ ನಾಟಕೀಯವಾಗಲ್ಲದೆ ಪ್ರಾಮಾಣಿಕವಾಗಿ ನಿಮ್ಮ ಒಳಗಡೆ ನೀವು ಇಳಿದು ನೋಡಿದಾಗ ಆ ವಿಚಾರಗಳು ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿರೋ ಸಾಧ್ಯತೆಯೂ ಇದೆ ಅಲ್ವಾ? ಆ ಥರ ಏನಾದರೂ ಅನುಭವ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ಶೇರ್ ಮಾಡಿ. ಬಿಕಾಸ್ ನಿಮ್ಮ ಪಾಸಿಟಿವ್ ಕಮೆಂಟ್ಸ್ ಇರ್ಬೋದು, ನಿಮ್ಮ ಫೀಡ್ಬ್ಯಾಕ್ ಇರ್ಬೋದು, ನಮಗೆ ಇನ್ನೂ ಈ ಥರದ ಒಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಎನ್ಕರೇಜ್ ಮಾಡುತ್ತೆ. ಯೂಶಲಿ ನಾವು ಮೈಂಡನ್ನು ಬ್ಯುಸಿ ಇಡೋ ಎಷ್ಟೋ ವಿಚಾರಗಳನ್ನು ಇಷ್ಟಪಡ್ತೀವಿ ಅಥವಾ ಯಾವಾಗಲೂ ಏನಾದರೂ ಪ್ರಿಯಾಕ್ಯುಪೈಡ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಮನಸ್ಸನ್ನು ಸರ್ವಿಸ್ ಮಾಡೋ, ಕ್ಲೀನ್ ಮಾಡೋ ವಿಚಾರಗಳು ಅತ್ಯಂತ ಮುಖ್ಯವಾದದ್ದು. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಯಾಮಾರಿದ್ರೂ ನಾವು ಯಾವ ವಿಷಯದಲ್ಲೂ ಬ್ಯುಸಿಯಾಗಿರೋಕ್ಕೆ ಆಗೋದೇ ಇಲ್ಲ ಅಲ್ವಾ? ಸೊ ಈ ಥರದ ವಿಚಾರನ ನಿಮ್ಮ ಆಪ್ತರ ಹತ್ರನೂ ಹಂಚ್ಕೊಳ್ಳಿ. ಯಾರಿಗೂ ಗೊತ್ತು ಅವ್ರು ಈ ಎಕ್ಸಾಕ್ಟ್ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ರೂ ಆಗ್ತಾ ಇರ್ಬೋದಲ್ವಾ? ಈ ಥರದ ಇನ್ನೂ ವೀಡಿಯೋಗಳನ್ನು ನೀವು ಪಡ್ಕೊಳ್ಬೇಕು ಅಥವಾ ಇದ್ರ ಬಗ್ಗೆ ನೋಟಿಫಿಕೇಷನ್ಸ್ ಬರಬೇಕು ಅಂದರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಲೈಕ್ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ವಿಷಯದ ಜೊತೆ. ಧ್ಯಾನ, ಔಷಧರಹಿತ ಚಿಕಿತ್ಸೆ ಮತ್ತು ಜೀವನ ಶೈಲಿಗೆ ಸಂಬಂಧಪಟ್ಟ ಹಲವಾರು ಇತರೆ ವಿಡಿಯೋಗಳು ಕೂಡ ಇದೆ, ಅದನ್ನು ಕೂಡ ನೀವು ವೀಕ್ಷಿಸಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮತ್ತೆ ಸಿಗ್ತೀನಿ, ನಮಸ್ಕಾರ.